ಸಾಮೂಹಿಕ ನಾಯಕತ್ವದ ಬಗ್ಗೆ ಖಂಡಿತ ನಮ್ಮೆಲ್ಲರದು ಒಲವು ಇದೆ. ಬೊಮ್ಮಾಯಿಯವರದ್ದು ಕೂಡ ಅದರಲ್ಲಿ ಪಾತ್ರ ಇದ್ದೇ ಇರುತ್ತೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಸಂಘಟನೆಯನ್ನು ಪೂರ್ಣ ಕಟ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವರು ಮಾನ್ಯ ಬೊಮ್ಮಾಯಿಯವರ ಹೆಸರು ಅವ್ರ ನೇತೃತ್ವದಲ್ಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಏನೇ ಆದರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ, ಅಧಿಕಾರ ನಡೆಸ್ತಾ ಇದ್ದಾವೆ. ನಾವು ಹಿಂದುತ್ವದ ಮೇಲೇ ಅಧಿಕಾರಕ್ಕೆ ಬಂದವರು, ಇದರಲ್ಲಿ ಏನು ಅನುಮಾನ ಇಲ್ಲ. ಹಿಂದುತ್ವದ ಸಿದ್ಧಾಂತವನ್ನು ಯಾವತ್ತೂ ಒಪ್ಪರೆ. ಆದರೆ ನಾವು ಗಣಪತಿಯ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋದರಲ್ಲಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳ್ಳಲ್ಲ. ಗಣಪತಿ ಉತ್ಸವವನ್ನು ನಡೆಸೇ ನಡೆಸ್ತೇವೆ. ಆದರೆ ಈ ಕೋವಿಡ್ ಇರೋಂಥ ಸಂದರ್ಭದಲ್ಲಿ ಯಶಸ್ಸು ಮಟ್ಟಿಗೆ ನಡೆಸಬೇಕು, ಆರೋಗ್ಯದ ಬಗ್ಗೆ ಹೆಂಗೆ ಗಮನ ಕೊಡಬೇಕು, ಎಷ್ಟು ಜನ ಸೇರ್ಕೋಬೇಕು, ಈ ನೀತಿ ನಿಯಮಗಳನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರ್ತಾ ಇದೆ. ಅವರು ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ನನಗೆ ಪೂರ್ಣ ನಂಬಿಕೆ ಇದೆ, ಗಣೇಶೋತ್ಸವ ಯಶಸ್ವಿಯಾಗಿ ನಡೆಸಬೇಕು, ಸರ್ಕಾರ ಅದಕ್ಕೆ ಪೂರ್ಣ ಬೆಂಬಲ ಕೊಡ್ತೀವಿ. ಏನು ರಾಜ್ಯ ಜನನು ಕೂಡ ಇದನ್ನು ಗಮನಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನು ಜನಾಶೀರ್ವಾದ ಮಾಡಿಕೊಂಡಂಥ ಸಂದರ್ಭದಲ್ಲಿ ಜನ ಸೇರಿದ್ದನ್ನು ನಾನೇನು ಒಪ್ಪಲ್ಲ. ನಾನು ತುಂಬ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಮಂತ್ರಿಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಅವ ಒಪ್ಪಲ್ಲ. ಆದರೆ ಗಣೇಶೋತ್ಸವ ನಿಲ್ಲಿಸಬೇಕು ಅನ್ನೋದು ನಾನು ಒಪ್ಪಲ್ಲ. ಆರೋಗ್ಯವೂ ಮುಖ್ಯ, ಆ ಕಡೆನೂ ಗಮನ ಕೊಡಬೇಕು ಅನ್ನೋಂಥ ಅಂಶವನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ.